ಗುರುವೇ ಸರ್ವಲೋಕಾನಂ ಭೀಷ್ ಭವರೋಗಿಡ ನಿಧಯೇ ಸರ್ವವಿಧ್ಯಾನಾಂ ವಿದ್ಯಾಂ ದಕ್ಷಿಣಾಮೂರ್ತಯೇ ನಮ ಇವತ್ತು ಸ್ವಾಮೀಜಿಯಾಗಿ ಗುರುಗಳಾಗಿ ಇಲ್ಲೆಲ್ಲೂ ನಾನು ಬರಲಿಲ್ಲ ಒಂದು ವಿಚಾರ ಏನಂದರೆ ಯಡಿಯೂರಪ್ಪನವರಿಗೂ ಆಶ್ರಮಕ್ಕೂ ಅದೊಂದು ಮನೆ ಸಂಬಂಧ ರಾಘವೇಂದ್ರ ಅವರು ನನಗೆ ಕಾಲ್ ಮಾಡಿ ಕೇಳಿದಾಗ ನಮ್ಮನೆ ಫಂಕ್ಷನಿಗೆ ಇನ್ವಿಟೇಷನ್ ಅಗತ್ಯ ಇಲ್ಲ ಅಂತ ಹೇಳಿ ಇವತ್ತು ಬಂದೆ ಕಾರಣ ಏನು ಅಂತನೂ ಹೇಳ್ತೀನಿ ನೀವೆಲ್ಲ ಒಬ್ಬ ಪಂಚಾಯಿತಿ ಮೆಂಬರ್ ಆದರೆ ಅವ್ರ ಹತ್ರ ಅಹಂಕಾರ ನೋಡ್ಬೋದು ಒಂದು ಸಣ್ಣ ಮಟ್ಟಕ್ಕಿರುತ್ತೆ ಇವತ್ತು ಅಮಿತ್ ಶಾ ಬಿಟ್ಟು ಸಂತೋಷ್ ಜಿ ಬಿಟ್ಟು ಮೋದಿಜಿ ಬಿಟ್ಟು ನೆಕ್ಸ್ಟ್ ಜಾಗ ಏನಾರಿದ್ರೆ ಅದು ಯಡಿಯೂರಪ್ಪನವರು ಕೂತ್ಕೊಳ್ಳೋ ಜಾಗ ರಾಷ್ಟ್ರ ಮಟ್ಟದಲ್ಲಿ ಒಂದು ದಿನವೂ ಆ ಅಹಂಕಾರವನ್ನು ಅವರು ಪ್ರದರ್ಶನ ಮಾಡಲಿಲ್ಲ ಅವರ ಏಜ್ ಎಷ್ಟು ಅವರ ರಾಜಕೀಯ ತೂಕವೂ ಜಾಸ್ತಿ ವಯಸ್ಸಿನ ತೂಕವೂ ಜಾಸ್ತಿ ನಾವೆಲ್ಲ ಕಿರಿಯವರು ನಾವೆಲ್ಲ ಬರಬೇಕಾದ್ರೂ ಆ ಮನುಷ್ಯ ಎದ್ದು ನಿಂತು ಗೌರವ ಕೊಡ್ತಾ ಇದ್ದರು ಸೊ ಅದು ನಾವು ಅವ್ರ ಹತ್ರ ಕಲ್ತ್ಕೊಳ್ಬೇಕಾಗಿರೋದು ಸನ್ಮಾನಕ್ಕೆ ತೂಕ ಬರೋದು ಯಾವಾಗ ಅಂದರೆ ಆ ಸನ್ಮಾನ ಮಾಡಿಸ್ಕೊಳ್ಳೋರು ತೂಕ ಜಾಸ್ತಿ ಇದ್ದಾಗ ಇವತ್ತೇನು ಬಿಲ್ಲವ ಸಮಾಜ ಇಡಿಗ ಸಮಾಜದವರವರಿಗೆ ಸನ್ಮಾನ ಮಾಡಿದಿರಿ ಆ ಸನ್ಮಾನಕ್ಕೊಂದು ಗೌರವ ಅವರಿಗೆ ಸನ್ಮಾನ ಮಾಡಿದ್ರಿಂದ ಬಂತು ಅಂತ ಅಂದ್ಕೊಳ್ತೀನಿ ಇನ್ನೊಂದು ವಿಚಾರ ನಾನು ಯಾವ ಪಕ್ಷ ಅದನ್ನೆಲ್ಲ ಒಪ್ಪೋದಕ್ಕಿಂತ ವೈಯಕ್ತಿಕ ವ್ಯಕ್ತಿತ್ವವನ್ನು ಒಪ್ತೀನಿ ನಾವೆಲ್ಲ ಮೊನ್ನೆ ಮೋದಿಜಿ ಅವರ ರಾಮನ ಪಟ್ಟಾಭಿಷೇಕ ನೋಡಿದ್ವಿ ಸದ್ಯದಲ್ಲಿ ಅವರು ಪಟ್ಟಾಭಿಷೇಕನೂ ನೋಡವರಿದ್ದೀವಿ ಜೊತೆಗೆ ಅಯೋಧ್ಯೆ ಆದಾಗ ನಾವೆಲ್ಲ ಖುಷಿ ಪಟ್ವಿ ನಾನಲ್ಲಿ ಕೂತ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಈ ಪ್ರಾಂತ್ಯ ನಾನು ಹುಟ್ಟಿದ ಮೇಲೆ ಎಷ್ಟು ಮಠ ಮಂದಿರ ಇದೆ ಜಾತಿ ಮತ ಬಿಟ್ಟು ಹೇಳ್ತಾ ಇರೋದು ಆ ಎಲ್ಲ ಮಠ ಮಂದಿರ ಸ್ವಲ್ಪ ಪೇಂಟು ಗೋಪುರಕ್ಕೆ ಸ್ವಲ್ಪ ಹೊಳಪೆಲ್ಲ ನೋಡಿದ್ರೆ ಅದು ಯಡಿಯೂರಪ್ಪನವ್ರ ಕಾಲದಲ್ಲಿ ಅನ್ಕೊಳ್ತೀವಿ ಯಾಕೆ ಅದಕ್ಕೆ ನಾನು ಹೇಳಿದೆ ನಮ್ಮ ಪ್ರಾಂತ್ಯದಲ್ಲಿ ಏನಾದ್ರು ಮೋದಿಜಿ ಅವರಿಗೆ ಹೋಲಿಕೆ ಕೊಡೋ ಕೆಲಸ ಏನಾರು ಮಾಡಿದರೆ ಧರ್ಮದ ಪರವಾಗಿ ಸಂಘಟನಾ ಪರವಾಗಿ ಮತ್ತೆ ಪಕ್ಷದ ಪರವಾಗಿ ಇವತ್ತು ಬಿ ಜೆ ಪಿ ದೊಡ್ಡ ಪಕ್ಷವಾಗಿ ಬೆಳೆದಿದೆ ಅವರ ರಾಜಕೀಯ ತಪಸ್ಸು ಹೇಳಬೇಕು ನಾನು ಪ್ರಕಾಶ್ ಹತ್ರ ಹೇಳ್ತಾ ಇದ್ದೆ ಸೈಕಲ್ ಹೊಡ್ಕೊಂಡು ನಿಮ್ಮ ಬಿ ಜೆ ಪಿ ಕಟ್ಟಿದರೆ ಯಾರು ಅದು ಅಂತ ಈಗಿನ ಯುವಕರಿಗೆ ಗೊತ್ತಿರಲಿ ಒಂದು ಪಕ್ಷ ಸಂಘಟನೆ ಮಾಡೋದಷ್ಟು ಕಷ್ಟ ಸೊ ಅಂತಹ ವ್ಯಕ್ತಿತ್ವಕ್ಕೆ ನೀವೆಲ್ಲ ಕರೆದು ಒಬ್ಬ ಒಳ್ಳೆ ತಂದೆಯಾಗಿ ಒಳ್ಳೆ ಮುಖ್ಯಮಂತ್ರಿಯಾಗಿ ಒಳ್ಳೆ ಸಂಘದ ಕಾರ್ಯಕರ್ತಾಗಿ ಒಳ್ಳೆ ಧರ್ಮನಿಷ್ಠ ಆಗಿ ಒಳ್ಳೆ ಮನುಷ್ಯ ಆಗಿ ನಾವು ನಾವ್ಯಾರಿಗಾರ ಸನ್ಮಾನ ಮಾಡ್ಬೇಕಾದ್ರೆ ಅವ್ರ ಬಗ್ಗೆ ಸ್ವಲ್ಪ ಅನಲೈಸ್ ಮಾಡ್ಬೇಕು ಯಾಕೆ ಮಾಡ್ತಾ ಇದ್ದೀವಿ ಇವಷ್ಟೇ ಶ್ರೀನಿವಾಸ ಪೂಜಾರು ಹೇಳಿದ್ರು ಯಾಕೆ ನಮ್ಮ ಈ ಸಮಾಜದ ಕೊಡುಗೆ ಒಂದು ಬಂಗಾರಪ್ಪನವರು ಬಿಟ್ರೆ ಯಡಿಯೂರಪ್ಪನವರು ಜೊತೆಗೆ ನಿಮ್ಮ ಸಮಾಜ ಮೂರು ಕೊಡುಗೆ ಕೊಟ್ಟಿದೆ ಒಂದು ಹಾಲಪ್ಪನವರ ಫ್ಯಾಮಿಲಿ ಬಗ್ಗೆ ಹೇಳಿದ್ದಾರೆ ಅವರ ಅಳಿಯ ನನಗೆ ಅತಿ ಹಳೆಯ ಪರಿಚಯ ಹಾಲಪ್ಪನವರು ಪರಿಚಯದಕ್ಕಿಂತ ಅವರು ಅಳಿಯ ನನಗೆ ಪರಿಚಯ ಸೊ ಅವ್ರು ಮೊನ್ನೆ ಪ್ರೋಗ್ರಾಮಿಗೆ ಕರೆದಾಗ ಹೇಳಿದೆ ನಮ್ಮನೆ ಪ್ರೋಗ್ರಾಮ್ ಅಲ್ವಾ ಬರ್ತೀನಿ ಬಿಡಿ ಅದಕ್ಕೆ ಹೊಸ ಗೆಸ್ಟ್ ಅಪಿಯರೆನ್ಸಲ್ಲಿ ಇಲ್ಲ ನಾನು ಯಾಕಂದರೆ ನಿಮ್ಮೆಲ್ಲರ ಹಾಗೆ ಒಬ್ಬ ದೊಡ್ಡ ವ್ಯಕ್ತಿಗೆ ಗೌರವ ಕೊಡಲಿಕ್ಕೆ ಅದೊಂದು ಸುಯೋಗ ಅದನ್ನು ನೀವೆಲ್ಲ ಬಿಲ್ಲವ ಸಮಾಜದವರು ಇವತ್ತು ನನಗೆ ಕೊಟ್ಟಿದ್ದೀರಿ ನಿಮ್ಮ ಬಿಲ್ಲವ ಸಮಾಜದಿಂದ ನಾಲ್ಕು ಕೊಡುಗೆ ಇದೆ ಒಂದು ಪವರ್ ಬ್ಯಾಂಕ್ ಈಗಷ್ಟೇ ಸುನಿಲ್ ಕುಮಾರ್ ಅವರು ಇನ್ನೊಂದು ಸರಳ ವ್ಯಕ್ತಿ ವ್ಯಕ್ತಿಯಲ್ಲಿ ರಾಜಕಾರಣ ನೋಡಬೇಕಂದ್ರೆ ಪೂಜಾರ್ ಅವರು ಮತ್ತೆ ನಮ್ಮ ಹಾಲಪ್ಪನವರು ಮತ್ತೆ ಈಗಷ್ಟೇ ನಮ್ಮ ಕಾರವಾರದ ಎಮ್ ಎಲ್ ಎ ಅವರು ರೂಪಾಲಿ ನಾಯ್ಕ ಅವರು ಇವರೆಲ್ಲ ಈ ಹಿಂದುಳಿದ ಸಮಾಜದಿಂದ ರಾಜಕಾರಣಕ್ಕೆ ಕೊಟ್ಟು ಕೊಡುಗೆ ಅಂದ್ಕೊಳ್ತೀನಿ ಇನ್ನೊಂದು ನಿಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನೀವೆಲ್ಲ ಒಂದು ಹಳದಿ ಬಟ್ಟೆ ಹಾಕಿದ್ದೀರಿ ಒಂದು ನಮಸ್ಕಾರ ಮಾಡಿ ಬಂದು ಕೂತೆ ಕಾರಣ ಇಷ್ಟೇ ಆ ಬ್ರ ಆ ಹಳದಿಯ ಸಂಕೇತ ಇಷ್ಟೇ ತೇಜಸ್ಸು ಮತ್ತು ತಪಸ್ಸು ಅಂತ ಯಾವ ಕಾಲದಲ್ಲಿ ಒಂದಿಷ್ಟು ವರ್ಗ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕಾಗ್ತಿರ್ಲಿಲ್ಲ ಆ ಕಾಲದಲ್ಲಿ ಶಿವಗಿರಿಯಲ್ಲಿರೋ ನೀರೊಳಗಿರೋ ಶಿವನನ್ನೆತ್ತಿ ನಿಮಗೆಲ್ಲ ಪೂಜೆ ಅವಕಾಶ ಕೊಟ್ಟು ನಿಮ್ಮಲ್ಲೇ ಶಿವ ಇದಾನೆ ಅಂತ ತೋರಿಸ್ಕೊಟ್ಟಿದ್ರು ಅಂದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅಂತ ಯಾಕೆ ಹಿಂದುಳಿದ ವರ್ಗಕ್ಕೆ ಕೃಷ್ಣ ರಾಮ ಅವತಾರಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅದನ್ನು ಶ್ರೀನಿವಾಸ ಪೂಜಾರ್ ಅವಾಗ ನೋಟ್ ಮಾಡಿದ್ರದ ಗಾಂಧೀಜಿ ಹೇಳಿದರು ಇನ್ನೊಬ್ಬ ಯಾರು ಸೃಷ್ಟಿ ಸರಿ ಮಾಡ್ಬೋದಂದ್ರೆ ಅದು ನಾರಾಯಣ ಗುರುಗಳು ಅಂತ ಹೇಳಿ ಅದು ನಿಜವಾದ ಸತ್ಯದ ಮಾತು ಸಮೇತ ಹಾಗಾಗಿ ಇದೊಂದು ಖುಷಿಯಾದ ಸಮಾರಂಭ ಋಣಾನುಸಂಧಾನ ಅನ್ನೋಕ್ಕಿಂತ ಯಾರು ನಮಗೆ ಉಪಕಾರ ಮಾಡಿದರೆ ಅದನ್ನು ಸ್ಮರಣೆ ಮಾಡುವುದು ಸನಾತನ ಧರ್ಮದ ಸಂಕೇತ ಅದನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ ಮತ್ತು ರಾಘವೇಂದ್ರ ಅವರ ಕೆಲಸ ಏನಿದೆ ಒಂದು ಮಾತು ಹೇಳಬೇಕು ಶಿವಮೊಗ್ಗ ಹತ್ತು ವರ್ಷದ ಹಿಂದೆ ನಾನು ನೋಡಿದಾಗ ಶಿವಮೊಗ್ಗ ರೋಡಲ್ಲಿ ಹಂದಿಗಳೆಲ್ಲ ತಿರುಗಾಡ್ತಾ ಇತ್ತು ನಾನು ನೋಡಿತ್ತು ನನ್ನ ತಂದೆ ಅಲ್ಲೇ ಆಫೀಸರ್ ಆಗಿದ್ರು ಶಿವಮೊಗ್ಗದಲ್ಲಿ ಅವಾಗ ನಾನು ನೋಡಿ ಹಂದಿಗಳೆಲ್ಲ ತಿರುಗಾಡ್ತಾ ಇತ್ತು ಇವತ್ತು ಆ ಹಂದಿಗಳ ತಿರುಗಾಡೋ ದಾರೀಲಿ ಫ್ಲೈಟ್ ಹಾರ್ತಾ ಇದೆ ಅಂದರೆ ಅದಕ್ಕೆ ರಾಘವೇಂದ್ರ ಅವರ ಶ್ರಮ ಕಾರಣ ಅಂತ ಅನ್ಕೊಳ್ತಿ ಸೊ ಹಾಗಾಗಿ ಯಾರೋ ಭಾಷಣ ಮಾಡ್ತಾ ಹೇಳಿದ್ರು ಇವಾಗಲೂ ಇದ್ದಾರೆ ನಾಳೆಯೂ ನಮ್ಮ ಜೊತೆಗೆ ಇರಲಿ ಅಂತ ಒಂದು ಸತ್ಯ ಅವ್ರು ಮಾಡಿದ ಕೆಲಸ ಏನಿದೆ ಪ್ರಮಾಣವಾಗಿ ಭಗವಂತ ನಿಮ್ಮೆಲ್ಲರ ಸಾಕ್ಷಿಯಾಗಿ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸೋ ಅನುಗ್ರಹವೂ ಮಾಡ್ತಾನೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮನ್ನು ಎಲ್ಲರನ್ನು ನೋಡಲಿಕ್ಕೆ ಮತ್ತು ಕಾರಣಕರ್ತರಾದ ನಮ್ಮ ಹೆಸರು ಮಾರ್ ಪುರುಷೋತ್ತಮ ರವಿ ಪ್ರಶಾಂತ್ ರವಿ ಮತ್ತು ನಿಮ್ಮ ಎಲ್ಲ ಸಮಿತಿ ಹಾಲಪ್ಪನವರಿಗೂ ಕೃತಜ್ಞತೆ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಾನು ಇಲ್ಲಿಂದ ಕುಂದಾಪುರಕ್ಕೆ ಹೋಗಬೇಕು ಮತ್ತು ಸ್ವಾಮೀಜಿಗಳ ಬಗ್ಗೆ ಹೇಳಕ್ಕೆ ಮರ್ತೆ ನಾವೆಲ್ಲ ಅವರಿಗೆ ಈಗಷ್ಟೇ ಮಾತಾಡ್ತಾ ನಮ್ಮ ಧರ್ಮಸ್ಥಳದವರು ನಾವೆಲ್ಲ ರಾಮನನ್ನ ಅಯೋಧ್ಯೆಯಲ್ಲಿ ನೋಡಿದ್ವಿ ಅದೆಲ್ಲ ಮೊದಲು ನಾವೆಲ್ಲ ಈ ಒಂದು ಅಯೋಧ್ಯೆಯನ್ನು ನೋಡಿದರೆ ಅದು ಧರ್ಮಸ್ಥಳದ ರಾಮ ಮಂದಿರ ಅದನ್ನು ನಮಗೆ ಕೊಟ್ಟವರು ಸ್ವಾಮೀಜಿ ಈಗಷ್ಟೇ ನನ್ನ ಹತ್ರ ಹೇಳಿದ್ರು ಅಯೋಧ್ಯೆಯಲ್ಲಿ ಒಂದು ಮಾಡ್ತಾ ಇದ್ದೀನಿ ಹೇಳಿ ಸೋ ಅವರ ಸಾಧನೆ ಮತ್ತೆ ನನ್ನ ಗುರುಗಳ ಆಪ್ತ ಅನುಗ್ರಹಕ್ಕೆ ಪಾತ್ರನಾದವರು ನಿತ್ಯಾನಂದ ಅವಧೂತ್ರಿಗೆ ಅವರದೇ ನನ್ನ ಗುರುಗಳಲ್ಲ ಹೋಗಿ ಕೂತಿದ್ರು ಅವರ ಮಂದಿರ ಇರೋ ಜಾಗದಲ್ಲಿ ಮತ್ತೆ ಪ್ರಣವಾನಂದರು ನಾನು ಹೇಳಿದಾಗೆ ಅವರು ಹೇಳಿದರು ನಾನು ಸಾಫ್ಟ್ ಆಗಬೇಕಂತ ನಾನು ಹೇಳಿದರೆ ಕಾಳುಮೆಣಸು ಕಷಾಯಕ್ಕೆ ಒಳ್ಳೇದು ಕಾಳುಮೆಣಸು ಹಾಗೆ ಇದ್ದರೆ ಒಳ್ಳೇದು ಎಲ್ಲರೂ ಒಂದೇ ಥರ ಆದರೆ ಅದರ ಟೇಸ್ಟ್ ಇರಲ್ಲ ಮತ್ತು ಜೆ ಪಿ ಬಿಸ್ ಸುಧಾಕರ್ ಅವರಿದ್ದಾರೆ ಎಷ್ಟೋ ಜನಕ್ಕೆ ಅನ್ನಕ್ಕೆ ದಾರಿ ಮಾಡಿಕೊಟ್ಟು ಶ್ರೀನಿವಾಸ ಪೂಜಾರಿಗಷ್ಟೇ ಮಾತಾಡ್ತಾ ಹೇಳಿದರು ಸೇಂದಿ ತೆಗಿಯುವುದಲ್ಲ ಜೀವನ ಅವರು ದೊಡ್ಡ ಡಾಕ್ಟ್ರ್ ಆಗಬೇಕು ಅಂಥದನ್ನ ಪ್ರೂವ್ ಮಾಡಿದ್ದಕ್ಕೆ ದೊಡ್ಡ ಮಾಡೆಲ್ ನಿಮ್ಮ ಎದುರುಗಡೆ ಇದ್ದಾರೆ ಇವತ್ತು ಬರೀ ಸೇಂದಿ ತೆಗಿಯೋ ಜಾತಿ ಅಲ್ಲ ಹತ್ತು ಜನಕ್ಕೆ ಅನ್ನ ಕೊಡೋ ಜಾತಿ ಅಂತ ಹೇಳಿ ಅವರು ಪ್ರೂವ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀಹನ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ